ಕುಮಾರಸ್ವಾಮಿ ವಿರುದ್ಧ ಮಾಗಡಿ ಶಾಸಕ ಬಾಲಕೃಷ್ಣ ಕೆಂಡಾಮಂಡಲ ಡಿಕೆಶಿ ತುಗಲಕ್ ದರ್ಬಾರ್ ಎಂದು ವಿಪಕ್ಷಗಳಿಂದ ಟೀಕೆ ರಿಲ್ಯಾಕ್ಸ್ ಮೂಡ್ ನಲ್ಲಿ ದಸರಾ ಗಜಪಡೆ ಎಲ್ಲ ಸುದ್ದಿ ನೋಡೋಣ ಕರ್ನಾಟಕ ಟಾಪ್ 20 ಕನಕಪುರವನ್ನ ಬೆಂಗಳೂರಿಗೆ ಸೇರಿಸುವ ಬಗ್ಗೆ ಹೇಳಿದ ಡಿಕೆಶಿ ಸ್ಟೇಟ್ಮೆಂಟ್ ಗೆ ಕುಮಾರಸ್ವಾಮಿ ಆಕ್ಷೇಪ ವ್ಯಕ್ತಪಡಿಸಿದರು ಇದಕ್ಕೆ ಇವತ್ತು ಮೈಸೂರಿನಲ್ಲಿ ಡಿಸೆಂ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿಗೆ ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲ ವಿದ್ಯಾವಂತಿಕೆ ಇಲ್ಲದಿದ್ರೂ ಪ್ರಜ್ಞಾವಂತಿಕೆ ಇರಬೇಕು ಅಂದ್ರು ಬೆಂಗಳೂರು ನಮ್ದು ಅಂತ ಮೂರು ಸಲ ಉಚ್ಚರಿಸಿದ್ದಾರೆ ರಾಮನಗರ ಇತಿಹಾಸದ ಬಗ್ಗೆ ಕುಮಾರಸ್ವಾಮಿ ಅವರ ತಂದೆ ಬಳಿ ಕೇಳಿ ತಿಳಿದುಕೊಳ್ಳಿ ಚುಂಚನಗಿರಿ ಶ್ರೀ ಶಿವಕುಮಾರ್ ಸ್ವಾಮೀಜಿ ಕೆಂಪೇಗೌಡರು ಹುಟ್ಟಿದ್ದು ರಾಮನಗರದಲ್ಲಿ ನಾವೆಲ್ಲ ಬೇಸಿಕಲಿ ಬೆಂಗಳೂರಿನವರು ಮಾಗಡಿ ರಾಮನಗರ ಚನ್ನಪಟ್ಟಣದ ಜನ ಆಸ್ತಿ ಮಾರ್ತಾ ಇದ್ದಾರೆ ಭೂಮಿ ಬೆಲೆ ಜಾಸ್ತಿ ಆಗುತ್ತೆ ಆಸ್ತಿಯನ್ನ ಮಾರಬೇಡಿ ಅಂದಿದ್ದೀನಿ ಅಂದ್ರು ಕುಮಾರಸ್ವಾಮಿ ಏನೋ ಮಾತಾಡ್ತಾರೆ ಅಂತ ನಾನು ತಲೆ ಕೆಡಿಸಿಕೊಳ್ಳಲ್ಲ ಅಂದಿದ್ದಾರೆ ಈ ದೇಶಕ್ಕೆ ವಿದ್ಯಾವಂತ ಇಲ್ಲದವರು ನಡೀತದೆ ಬುದ್ಧಿವಂತಿಕೆ ಇಲ್ಲದವರು ನಡೀತದೆ ಪ್ರಜ್ಞಾವಂತಿಕೆ ಬೇಕು ಕುಮಾರಸ್ವಾಮಿಗೆ ನಾನೊಬ್ಬ ಚೀಫ್ ಮಿನಿಸ್ಟರ್ ಆಗಿದ್ದವರು ಪಾಪ ಬೇಸಿಕ್ ಕಾಮನ್ ಸೆನ್ಸ್ ಇದೆ ಅಂತ ತಿಳ್ಕೊಂಡಿದೆ ಪಾಪ ಕಾಮನ್ ಸೆನ್ಸ್ ಇಲ್ಲ ಡಿಕೆಶಿ ಮತ್ತು ಹೆಚ್ಡಿಕೆ ನಡುವೆ ಈಗ ಕನಕಪುರ ಬೆಂಗಳೂರು ಸಮರ ನಡೀತಾ ಇದೆ ಕುಮಾರಸ್ವಾಮಿಗೆ ಕಾಮನ್ ಸೆನ್ಸ್ ಇಲ್ಲ ಎಂದ ಡಿಕೆಶಿ ವಿರುದ್ಧ ಹೆಚ್ಡಿಕೆ ಕಿಡಿಕಾರಿದ್ದಾರೆ ಕನಕಪುರದಲ್ಲಿ ದಾದಾಗಿರಿ ಮಾಡಿದ್ದು ಡಿಕೆಶಿ ಸಾಧನೆ ಅಂತ ಟೀಕಿಸಿದ್ದಾರೆ ಈ ಜನ್ಮ ಅಷ್ಟೇ ಅಲ್ಲ ಇನ್ನು 7 ಜನ್ಮ ಎತ್ತು ಬಂದರೂ ರಾಮನಗರ ಜಿಲ್ಲೆಯನ್ನ ಛಿದ್ರ ಮಾಡೋಕೆ ಸಾಧ್ಯ ಇಲ್ಲ ಇದನ್ನ ಅವರು ಅರಿತುಕೊಳ್ಳಬೇಕು ಜನರ ಅನುಕೂಲ ಅನಾನುಕೂಲಗಳನ್ನು ವೈಜ್ಞಾನಿಕವಾಗಿ ಪರಿಗಣಿಸಿ ಪರಿಶೀಲಿಸಿ ರಾಮನಗರ ಜಿಲ್ಲೆ ರಚನೆ ಮಾಡಲಾಗಿದೆ ಈಗ ಜಿಲ್ಲೆ ಒಡೆದು ಕನಕಪುರವನ್ನ ಬೆಂಗಳೂರಿಗೆ ಸೇರಿಸ್ತೀವಿ ಅಂದ್ರೆ ಇಡೀ ಜಿಲ್ಲೆಯ ಜನ ತಿರುಗಿ ಬೀಳ್ತಾರೆ ಜೋಕಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಒಡೆದು ಚೂರು ಚೂರು ಮಾಡೋದಕ್ಕೆ ರಾಮನಗರನ ಕಲ್ಬಂಡೆನಾ ಅವರ ತಲೆಯಲ್ಲಿ ಏನಿದೆ ಚಿನ್ನದ ಬೆಳೆಯ ಕನಕಪುರದ ಭೂಮಿಯನ್ನ ಕೊಳ್ಳೆ ಹೊಡೆದು ಬಿಲ್ಡರ್ ಗಳಿಗೆ ಒಪ್ಪಿಸೋದಾ ಅಥವಾ ತಾವು ಈಗಾಗಲೇ ಎಗ್ಗಿಲ್ಲದೆ ಬೇಲಿ ಹಾಕೊಂಡಿರೋ ಬೇನಾಮಿ ಭೂಮಿಗಳಲ್ಲಿ ಕೋಟೆ ಕಟ್ಟಿಕೊಳ್ಳೋದಾ ಬಿಡಿಸಿ ಹೇಳಿದ್ರೆ ನಾವು ಕೃತಾರ್ಥರಾಗ್ತೀವಿ ಅಂತ ಟ್ವೀಟ್ ಮಾಡಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಂತಾಹ್ವಾನ ಕೊಟ್ಟಿದ್ದಾರೆ ರಾಮನಗರ ಛಿದ್ರ ಮಾಡೋದಕ್ಕೆ ಮೆಂಟಲ್ ಗಿರಾಕಿ ಯಾರಾದರೂ ಹೇಳಬೇಕು ಕನಕಪುರವನ್ನ ಬೆಂಗಳೂರಿಗೆ ಸೇರಿಸ್ತೀನಿ ಅಂತ ನಾನು ಹೇಳಿಲ್ಲ ಕನಕಪುರ ಚನ್ನಪಟ್ಟಣ ರಾಮನಗರದವರು ಎಲ್ಲ ಬೆಂಗಳೂರಿನವರು ನಮ್ಮ ಬೆಂಗಳೂರಿನ ಲಿಂಕ್ ಅನ್ನು ನಮ್ಮ ಜನರಿಗೆ ಹೇಳಿದ್ದೇನೆ ಅಷ್ಟೇ ನೀವು ರಾಮನಗರದಲ್ಲಿ ಜಮೀನು ತಗೊಂಡ್ರಲ್ಲ ಎಷ್ಟಕ್ಕೆ ರಿಜಿಸ್ಟರ್ ಮಾಡ್ಕೊಂಡ್ರಿ ನನಗೆ ಯಾಕೆ ಡಿಕೆ ಅಂತ ಬಂತು ನೀವು ಯಾಕೆ ಎಚ್ ಡಿ ಅಂತ ಇಟ್ಕೊಂಡ್ರಿ ಹೊಳೆ ನರಸೀಪುರನ ರೂಟ್ ಮರೆತರೆ ಫ್ರೂಟ್ ತಿನ್ನೋದಕ್ಕಾಗಲ್ಲ ರಾಮನಗರಕ್ಕೆ ನನ್ನ ಕೊಡುಗೆ ಏನು ಅಂತ ದಾಖಲೆ ತೆಗೆದುಕೊಂಡು ಸದನಕ್ಕೆ ಬನ್ನಿ ಚರ್ಚೆ ಮಾಡೋಣ ಅಂತ ಪಂತಾಹ್ವಾನ ಕೊಟ್ಟಿದ್ದಾರೆ ದಾಖಲೆಗಳೊಂದಿಗೆ ಬನ್ನಿ ಸದನದಲ್ಲಾದರೂ ಮಾಧ್ಯಮದಲ್ಲಾದರೂ ಬಹಿರಂಗ ಚರ್ಚೆಗೆ ನಾನು ಸಿದ್ಧ ಎಂದಿದ್ದಾರೆ ಒಂದೊಂದು ಪಕ್ಷದ ಅಧ್ಯಕ್ಷ ಜೊತೆ ಮಾಜಿ ಮುಖ್ಯಮಂತ್ರಿ ಜೊತೆ ಕೂತ್ಕೊಳ್ಳಿಕ್ಕೆ ಸಿದ್ಧ ಇದ್ದೀನಿ ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ದಾರೆ ನನಗೆ ರಾಜಕೀಯದಲ್ಲಿ ವಿಲನ್ ಇದ್ರೆ ಅದು ಮಿಸ್ಟರ್ ಕುಮಾರಸ್ವಾಮಿ ಅಂದಿದ್ದಾರೆ ಸರ್ಕಾರ ಬೀಳುವಾಗ ಅಮೆರಿಕದಲ್ಲಿ ಕೂತಿದ್ರು ಇಡೀ 1 ವರ್ಷ 2 ತಿಂಗಳು ತಾಜ್ ವೆಸ್ಟ್ಎಂಡ್ ನಲ್ಲಿ ಕಾಲ ಕಳೆದ್ರು ವಿಧಾನಸಭೆಯಲ್ಲಿ ಬಿಜೆಪಿ ಅವರೇ ಸರ್ಕಾರ ಬೆಳೆಸಿದ್ರು ಅಂತ ಹೇಳಿದ್ರು ಇದು ರೆಕಾರ್ಡ್ ಆಗಿದೆ ಅಸೆಂಬ್ಲಿ ರೆಕಾರ್ಡ್ ಬೇಕಾದ್ರೆ ಬಿಡುಗಡೆ ಮಾಡ್ತೀನಿ ಸಚಿವರು ಶಾಸಕರ ಭೇಟಿ ಮಾಡದೆ ಹೋಟೆಲ್ನಲ್ಲಿ ಕೂತು ಈಗ ನನ್ನ ಮೇಲೆ ಆರೋಪ ಮಾಡ್ತಾರೆ ರಾಜಕೀಯವಾಗಿ ಹತಾಶರಾಗಿ ಬಾಯಿಗೆ ಬಂದ ರೀತಿ ಮಾತಾಡ್ತಿದ್ದಾರೆ ಬಿಜೆಪಿ ಅವರು ಹತಾಶರಾಗಿದ್ದಾರೆ ಬಿಜೆಪಿಗಿಂತ ಕುಮಾರಸ್ವಾಮಿ ಜಾಸ್ತಿ ಹತಾಶರಾಗಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ನದ್ದು ಎಳವರು ಕುರುಡರ ಕಥೆಯಾಗಿದೆ ಖಾಲಿ ಡಬ್ಬ ಮಾತ್ರ ಶಬ್ದ ಜಾಸ್ತಿ ಮಾಡುತ್ತೆ ತುಂಬಿದ ಕೂಡ ತುಳುಕೋದಿಲ್ಲ ಅಂದಿದ್ದಾರೆ ಇವರು ಸರ್ಕಾರ ಬಿದ್ದು ಹೋಗ್ತಾರೆ ಅಮೆರಿಕದಲ್ಲೂ ಕೂತಿದ್ರು ಒಂದು ವಾರ ಏನಂತ ಕರಿಬೇಕು ಅಂತ ಇಡೀ 1 ವರ್ಷ 2 ತಿಂಗಳು ಹೋಟೆಲಲ್ಲೇ ಅವರ ಕಾಲ ಕಳೀತಾರೆ ಕನಕಪುರವನ್ನ ಬೆಂಗಳೂರಿಗೆ ಸೇರಿಸೋ ಡಿಕೆಶಿ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ ನನ್ನ ಜೊತೆ ಈ ಬಗ್ಗೆ ಡಿಕೆಶಿ ಚರ್ಚಿಸಿಲ್ಲ ಅವ್ರ ಮೈಂಡ್ ನಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಿಲ್ಲ ಗೊತ್ತಿಲ್ಲದ ವಿಚಾರವಾದ ಬಗ್ಗೆ ಹೆಚ್ಚಾಗಿ ಮಾತನಾಡೋದಿಲ್ಲ ಅಂದಿದ್ದಾರೆ ಇನ್ನು ಸಚಿವ ಎಚ್ ಕೆ ಪಾಟೀಲ್ ಪ್ರತಿಕ್ರಿಯಿಸಿ ಯಾವ್ದಾದ್ರೂ ಜಿಲ್ಲೆ ಮಾಡೋದ್ರಿಂದ ಭೂಮಿ ಬೆಲೆ ಏರಿಕೆ ಆಗಿಲ್ಲ ಸ್ವಾರ್ಥದ ಕಾರಣಗಳು ಏನು ಅಂತ ಡಿಕೆಶಿ ಎಚ್ ಡಿಕೆ ಕೇಳಿ ಅಂದಿದ್ದಾರೆ ಸಚಿವ ರಾಮಲಿಂಗರೆಡ್ಡಿ ಪ್ರತಿಕ್ರಿಯಿಸಿ ಬೆಂಗಳೂರು ಸುತ್ತಮುತ್ತ ಇರೋ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಆಗಿರುವ ಏರಿಯಾಗಳನ್ನ ಬೆಂಗಳೂರು ಸೇರಿಸೋದ್ರಲ್ಲಿ ಅರ್ಥ ಇದೆ ಆದ್ರೆ ಕನಕಪುರ ಸೇರಿಸೋದ್ರಲ್ಲಿ ಯಾವ ಅರ್ಥ ಇದೆ ಅಂತ ಡಿಕೆಶಿ ಅವ್ರನ್ನೇ ಕೇಳಬೇಕು ಅಂದಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಶೆಟ್ಟರ್ ಮಾತಾಡಿ 100 ಹಳ್ಳಿಗಳು ಬೆಂಗಳೂರಿಗೆ ಸೇರ್ತಾವೆ ಇದಕ್ಕೆ ಕನಕಪುರ ಹೊರತಾಗಿಲ್ಲ ಡಿಕೆಶಿ ತಮ್ಮ ಹೇಳಿಕೆ ಮೂಲಕ ಅಭಿವೃದ್ಧಿಗೆ ಹೊತ್ತು ಕೊಡೋ ಕೆಲಸ ಮಾಡಿದ್ದಾರೆ ಅಂದ್ರು ಅವ್ರಿಗೆ ಕೇಳಪ್ಪ ನನ್ನ ಜೊತೆ ಚರ್ಚೆ ಮಾಡಿಲ್ಲ ಅವ್ರನ್ನೇ ಕೇಳಿ ಅವ್ರನ್ನೇ ಕೇಳಿ ನನಗೆ ಗೊತ್ತಿಲ್ಲ ಈಗ ಬೆಂಗಳೂರು ಸುತ್ತಮುತ್ತ ಒಂದಷ್ಟು ಡೆವಲಪ್ ಆಗಿರ್ತಕ್ಕಂಥ ಪ್ರದೇಶಗಳನ್ನ ಸೇರಿಸೋದ್ರಲ್ಲಿ ಯಾವ ತಪ್ಪು ಕಾಣಿಸೋದಿಲ್ಲ ಆದರೆ ಕನಕಪುರದವರೆಗೂ ಬೆಂಗಳೂರು ಸೇರಿಸ್ತೀವಿ ಅಂತ ಯಾವ ಅರ್ಥದಲ್ಲಿ ಹೇಳಿದ್ರೆ ಶಿವಕುಮಾರ್ ನನಗೆ ಗೊತ್ತಿಲ್ಲ ಮತ್ತು ಕನಕಪುರ ಆಲ್ಮೋಸ್ಟ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ ಬೆಂಗಳೂರು ಅರ್ಬನ್ ರೂರಲ್ ಡಿಸ್ಟಿಕ್ನಲ್ಲೇ ಇದಾಗಿದೆ ಬೆಂಗಳೂರು ನಗರಕ್ಕೆ ಸೇರಿದೆ ಅಂತ ಹೇಳಿದ್ರಲ್ಲಿ ಅದನ್ನು ಆಶ್ಚರ್ಯ ಪಡುವಂಥದ್ದು ಇದಿಲ್ಲ ಅದಕ್ಕೇನು ವಿಶೇಷವಾದಂಥ ಕಮೆಂಟ್ ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಕನಕಪುರ
ಮೆಟ್ರೋವನ್ನು ಬೆಂಗಳೂರಿಗೆ ಸೇರ್ಪಡೆಗೊಳಿಸುವ ಬಗ್ಗೆ ಡಿಕೆಶಿ ಘೋಷಿಸಿದರು. ರಾಮನಗರ ಇಬ್ಬಾಗದ ಸುದ್ದಿಯನ್ನು ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ವರದಿ ಮಾಡಿತ್ತು. ಇದೀಗ ರಾಮನಗರ ಇಬ್ಬಾಗಕ್ಕೆ ಮುಂದಾದ ಡಿಕೆಶಿಗೆ ಬೆಂಬಲ ಹೆಚ್ಚಾಗ್ತಾ ಇದೆ. ರಾಮನಗರ ಇಬ್ಬಾಗ ವಿರೋಧಿಸಿದ ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಮಾಗಡಿ ಶಾಸಕ ಬಾಲಕೃಷ್ಣ ಕೆಂಡಾಮಂಡಲವಾಗಿದ್ದಾರೆ. ಒಕ್ಕಲಿಗರು ಶಾಸಕ ಮತ್ತು ಡಿಸಿಎಂ ಆಗಿರೋದನ್ನು ಅರ್ಗಿಸ್ಕೊಳ್ಳೋಕೆ ಹೆಚ್ಚಡಿಕೆಗೆ ಆಗ್ತಾ ಇಲ್ಲ. ಬಿಡದಿಯಲ್ಲಿ ಕುಮಾರಸ್ವಾಮಿ ಆಸ್ತಿ ಇದೆ. ಕುಮಾರಸ್ವಾಮಿ ಅಣ್ಣ ಆಸ್ತಿ ಮಾಡಿಲ್ವಾ? ಕುಮಾರಸ್ವಾಮಿ ಏನು ಸತ್ಯ ಹರಿಶ್ಚಂದ್ರ ಅಲ್ಲ. ಕುಮಾರಸ್ವಾಮಿ ಸರ್ಕಾರದ ಒಂದು ರೂಪಾಯಿ ದುಡ್ಡನ್ನು ನಾನು ಮತ್ತು ನನ್ನ ಕುಟುಂಬ ಬಳಸ್ಕೊಂಡಿಲ್ಲ ಅಂತ ಧರ್ಮಸ್ಥಳದಲ್ಲಿ ಬಂದು ಪ್ರಮಾಣ ಮಾಡಲಿ ಅಂತ ಪಂತ ಆಹ್ವಾನ ಕೊಟ್ಟಿದ್ದಾರೆ. ಅಲ್ಲದೆ ಡೀಲ್ ಮಾಡೋಕೆ ಅಂತಲೇ ತಾಜ್ ಸ್ಟೇಡಿಯಂನಲ್ಲಿ ರೂಮ್ ಪಡೆದಿದ್ರು. ಆಲೂಗಡ್ಡೆ ಬೆಳೆದು ಹಾಸನದಲ್ಲಿ ಆಸ್ತಿ ಮಾಡಿದ್ರ? ಇದನ್ನ ಇಡಿ ಐಟಿ ತನಿಖೆ ಮಾಡಿ ಆಸ್ತಿ ಹೆಂಗ್ ಬಂತು ಅಂತ ತನಿಖೆ ಆಗ್ಲಿ ಅಂದಿದ್ದಾರೆ. ಕುಮಾರಸ್ವಾಮಿ ಅವ್ರ ಜಮೀನು ಇಲ್ವಾ? ಕುಮಾರಸ್ವಾಮಿ ಅವರನ್ನು ಸತ್ಯಹರಿಶ್ಚಂದ್ರ ಕುಟುಂಬದವರ ಕುಮಾರಸ್ವಾಮಿ ಅವರು ಸರ್ಕಾರಿ ದುಡ್ಡನ್ನು ಒಂದು ರೂಪಾಯಿಯನ್ನು ಕೂಡ ನಾನು ನನ್ನ ಕುಟುಂಬ ಬಳಸ್ಕೊಂಡಿಲ್ಲ ಅಂತೇಳಿ ಧರ್ಮಸ್ಥಳದಲ್ಲಿ ಬಂದೇ ಪ್ರಮಾಣ ಮಾಡ್ತಾರೆ ಕೇಳಿ.